ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಯಾಕ್ ಪಾವನಿ, ಯಾಕ್ ಕಳ್ತಿದೆ ಹೇಳು. ಅಮ್ಮ ಪ್ಲೀಸ್, ಮನ್ಸಿಲ್ದಿರೋ ಮನಸ್ಸಿಂದ ನನ್ನ ಕೈಲೇನು ಮಾಡೋಕ್ಕಾಗಲ್ಲ. ಅಪ್ಪನ ಆಶೀರ್ವಾದ ನಿಮ್ಮ ಮೇಲೆ ಇದ್ದೇ ಇರುತ್ತೆ. ಹಾಗಾದ್ರೆ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ ಅಲ್ವಾ? ಅಮ್ಮಂಗೆ ಈ ಪೂಜೆ ಮಾಡಕ್ ಮನ್ಸಿಲ್ಲ, ಆದ್ರೆ ಅಜ್ಜಿಗೆ ಈ ಪೂಜೆ ಮಾಡಿದ್ರೆ ಏನು ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ. ಆದ್ರೆ ಅಮ್ಮ ಒಪ್ತಿಲ್ಲ, ನನ್ಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಹನುಮ, ಪಾವನಿ ಅವರು ಆಫೀಸ್ಗೆ ಬರ್ತಾರಂತ ನಿನಗನ್ಸುತ್ತ? ನಂಗೇನೋ ಡೌಟ್ ಅನಿಸ್ತೈತೆ ಸ. ನೋನೋ, ಪಾವನಿ ಅವರು ಬಂದೇ ಬರ್ತಾರೆ ಹಾಗಂತ ನನ್ನ ಮನ್ಸು ಹೇಳ್ತಾ ಇದೆ. ಹಂಗಾರೆ ನಿಮ್ಮ ಮನಸ್ಸಲ್ಲಿ ಲೈವ್ ಲೊಕೇಶನ್ ಆಪ್ಷನ್ ಇದ್ರೆ ಅವ್ರು ಎಲ್ಲಿ ಬರ್ತಾವ್ರೆ ಅಂತ ನೋಡ್ಬಿಡಿ ಸ. ಹನುಮ, ನನಗ್ಯಾಕೋ ಪಾವನಿ ಮೇಡಮ್ ಬಂದೇ ಬರ್ತಾರೆ ಅಂತ ಅನಿಸ್ತಾ ಇದೆ. ಎಲ್ಲಿ ಸಾ? ಅಷ್ಟು ಮಾತ್ರ ಅಲ್ಲ, ಅವರು ಇಲ್ಲೇ ಎಲ್ಲೋ ಹತ್ರದಲ್ಲಿದ್ದಾರೆ ಅಂತ ಅನಿಸ್ತಾ ಇದೆ. ಏ ಹೋಗಿ ಸಾ, ನಾನಿದ್ದೀನಲ್ಲ ನಂಬಕ್ಕಿಲ್ಲ. ನಾನೇನೋ ತಮಾಷೆಗೆ ಲೈವ್ ಲೊಕೇಶನ್ ಆನ್ ಮಾಡಿ ಅಂತ ಅಂದ್ರೆ ನನ್ ಕ್ಯೂಗೆ ಹೂ ಬಿಡಕ್ ಬತ್ತೀರಾ? ನಿಮ್ ಮನ್ಸಿಯೊಳಗೆ ನಿಜ, ಪಾನಿ ಮೇಡಮ್ ಬಂದ್ರು ನೋಡಿ. ಒಳ್ಳಿ 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 ಸಾ. ಅವರಿಂದ ಎಷ್ಟು ಸಾಧ್ಯನೋ ಅಷ್ಟು ದೂರ ಇದ್ರೇನೆ ಒಳ್ಳೇದು. ಅವ್ರ ಸಹವಾಸ ಬೇಡ ನನಗೆ. ಹಲೋ ಯಚೂಜ್ಮಿ, ಪಾನಿ ಮೇಡಮ್. ಏನು ಅದು ಆ ಪೈಲು? ಅದಿನ್ನೂ ಕಂಪ್ಲೀಟ್ ಆಗಿಲ್ಲ. ಪರವಾಗಿಲ್ಲ, ಎಷ್ಟಾಗೈತೋ ಅಷ್ಟೇ ಸಾಕು. ತಗೋ. ಹಲೋ, ಅದು ಇನ್ನೇನು? ಇಷ್ಟು ದಿನ ನೀವು ಮಾಡೋ ಪ್ರಾಜೆಕ್ಟ್ನೆಲ್ಲ ನೀವೇ ತಾನೆ ನಮ್ಮ ಬಾಸಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದು. ಸೊ ಅದಕ್ಕೇನು ಇವಾಗ? ಇದನ್ನು ಹಂಗೆ ನೀವೇ ಎಕ್ಸ್ಪ್ಲೇನ್ ಮಾಡಿಬಿಡಿ, ನಮ್ಮ ಬಾಸ್ ಕಾಯ್ತವ್ರೆ.
ನನಗೆ ಇದೇನಾಯ್ತೋ ಕಾಣೆ, ಮನಸ್ಸೆ ಕಳೆದೋಗಿದೆ, ಹೊರಗೆ ನನ್ನೊಳಗೆಲ್ಲ ನೀನೇ, ನಿನದೇ ಜಪವಾಗಿದೆ. ಒಂದೊಂದ್ಸಾರಿ ಹಿಂಗೆ ನೀ ನೋಡ್ತಾ ಇದ್ದಂಗೆ ನೀ ಆಕಾಶ ನೀ ಅಂಗೈ ಮೇಲೆ ತಂದಿರ್ತಾನೆ. ड्राइवर, राम ऑफिस एक होगी. सरी मैडम. Sorry. I'm really sorry for everything. ನನಗ್ ನಿಮ್ ಸಾರಿ ಅವಶ್ಯಕತೆ ಇಲ್ಲ. ನಿಮಗೆ ನನ್ ಸಾರಿ ಅವಶ್ಯಕತೆ ಇಲ್ಲ, ಆದ್ರೆ ನಿಮಗೆ ಸಾರಿ ಹೇಳಲೇಬೇಕಾದಂತ ಅವಶ್ಯಕತೆ ನನಗಿದೆ. ನನಗ್ ಗೊತ್ತು ನನ್ನಿಂದ ನಿಮಗ್ ತುಂಬಾ ನೋವಾಗಿದೆ. ಇನ್ಫ್ಯಾಕ್ಟ್ ನಾನು ಇದ್ದಕ್ಕಿದ್ದಾಗೆ ಕಣ್ಮರೆ ಆಗೋದಕ್ಕೆ ಒಂದು ಕಾರಣ ಇದೆ. ಆ ಕಾರಣ ನೀವು ತಿಳ್ಕೊಂಡ್ರೆ ನೀವೇ ಎಲ್ಲನೂ ಅರ್ಥ ಮಾಡ್ಕೋತೀರಾ. ಅದು ನನ್ನ ಅಪ್ಪ. ದಟ್ಸ್ ನನ್ ಆಫ್ ಮೈ ಬಿಸ್ನೆಸ್. ಫೈಲ್ ಕೇಳಿದ್ರಂತಲ್ಲ, ಕಂಪ್ಲೀಟ್ ಆಗಿಲ್ಲ, ಹೀಗೆ ಕೊಡ್ಲಾ ಅಥವಾ ಕಂಪ್ಲೀಟ್ ಮಾಡ್ಕೊಡ್ಲಾ? ಈ ಫೈಲ್ ಒಂದು ನೆಪ ಮಾತ್ರ. ಆಕ್ಚುಲಿ ನಾನು ನಿಮ್ಮನ್ನ ಕರೆಸಿದ್ದು ಈ ಫೈಲ್ಗೋಸ್ಕರ ಅಲ್ಲ. ಮತ್ತ್ಯಾಕೆ? ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಿತ್ತು. ಬೇಗ ಹೇಳಿದ್ರೆ ನಾನು ಹೊರಡ್ಬೋದು. ಪಾವನಿ, ಮನೆಗೆ ಬಂದು ಫೋನ್ ಆನ್ ಮಾಡಿದಾಗ ಮಾಮ್ ಫೋನಿಂದ 15 ಮೆಸೇಜಸ್ ಇತ್ತು, ಆದರೆ ನಿಮ್ಮ ನಂಬರಿಂದ 876 ಮೆಸೇಜಸ್ ಇತ್ತು. ಪ್ರತಿಯೊಂದು ಮೆಸೇಜ್ ಓದಿದಾಗ ನಿಮ್ಮ ಮನಸ್ಸಲ್ಲಿ ನನ್ನ ಮೇಲೆ ಎಷ್ಟು ಪ್ರೀತಿದೆ ಅಂತ ಅದರಲ್ಲಿ ಕಾಣಿಸ್ತಾ ಇತ್ತು. ಯು ನೋ ವಾಟ್, ನಿಮಗೆ ನಿಮ್ಮ ಮನಸ್ಸಲ್ಲಿ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ನಿಮ್ಮ ಮೇಲೆ ನನ್ನ ಮನಸ್ಸಲ್ಲೂ ಇದೆ.